ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸಂತ ಸೇವಾಲಾಲ್ ಜಯಂತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿದರು. ಸಂತ ಸೇವಾಲಾಲ್ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಕಲಿಯಬೇಕು, ಕಲಿತಿದ್ದನ್ನು ಇತರರಿಗೂ ಕಲಿಸಬೇಕು, ಎಲ್ಲರನ್ನೂ ಒಗ್ಗೂಡಿಸಿ ಮುನ್ನಡೆಸಿಕೊಂಡು ಉದ್ಧರಿಸಬೇಕು ಎಂಬ ಸಂತ ಸೇವಾಲಾಲ್ ಅವರ ತತ್ವವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂದಿರ ಸಮಾರಂಭದಲ್ಲಿ ಎಲ್ಲ ಬರುವಂತ ಗಣ್ಯಮಾನ್ಯರಿಗೆ ಸ್ವಾಗತಗಳು. ಜೊತೆಗೇನೆ ನಮ್ಮ ಬಂಜಾರ ಸಮುದಾಯ ಎಂದ ಬಂದಿದ್ರು ಎಲ್ಲರಿಗೆ ನಮಸ್ಕಾರಗಳು. ಮತ್ತೆ ನಮ್ಮ ಮಾಧ್ಯಮದ ಮಿತ್ರ ಅವರಿಗೆ ಎಲ್ಲ ನಮಸ್ಕಾರಗಳು. ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮತ್ತು ದಾವಣಗೆರೆದ ಹೆಮ್ಮೆಯ ಸಂತ ಸೇವಾಲಾಲ್ ಅವರದ್ದು ಜಯಂತಿ ಇದೆ. 1739 ಅಲ್ಲಿ ಅವರದು ಬರ್ತ್ ಆಯಿತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಅದು ಆದಮೇಲೆ ಅವರು ಅವರ ಜೀವನ ಮೂಲಕ ಮತ್ತು ಅವರ ಆಚರಣೆ ಮೂಲಕ ಎಲ್ಲರಿಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದರು. ಮತ್ತು ಜಗದಂಬ ಅವರಿಗೆ ಭಾಳ ಪರಮ ಭಕ್ತ ಆಗಿ ಅವರು ಜೀವನ ವ್ಯತೀತ ಮಾಡಿದರು. ಜೊತೆಗೇನೆ ಬಂಜಾರ ಸಮುದಾಯದ ಹಕ್ಕಿಗೆ ಮತ್ತು ಅವರೇ ಎಲ್ಲ ನಮ್ಮ ಕಲ್ಚರು ಟ್ರೆಡಿಷನ್ ಎಲ್ಲ ಕಾಪಾಡಬೇಕಂದ್ರೆ ಅವರು ಭಾಳ ಹೋರಾಟ ಮಾಡಿದರು. ಮತ್ತು ಅವರು ಸೇವಾ ಬೋಲಿ ಅಂತ ಆಗಿ ಅದೇ ಮೂಲಕ ಎಲ್ಲರಿಗೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಅಂದರೆ ಯಾವ ರೀತಿಯ ನಮ್ಮ ಜೀವನಿಗೆ ಸಂದೇಶ ಏನಿರುತ್ತೆ ಮತ್ತು ಒಂದು ಕೆಲವು ಪ್ರಿನ್ಸಿಪಲ್ಸ್ ಅವರು ಕೊಟ್ಟಿದ್ದರು, ಅದು ಸೇವಾ ಬೋಲಿ ಅಂತ. ಅದರಿಂದ ಎಲ್ಲ ಭಾಳ ಫೇಮಸ್ ಆಗಿದೆ. ಅದು ಕೂಡ ಭಾಳ ಒಳ್ಳೆಯ ಒಳ್ಳೆಯ ಗ್ರಂಥದಲ್ಲಿ ಕೂಡ ಉಲ್ಲೇಖ ಇದೆ. ಮತ್ತು ಅವರು ಸಮಾಧಿ ಇವಾಗ ವಾಶಿಮ್ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಇದೆ. ಅವರು ಜಗದಂಬ ಅವರದು ದೇವಸ್ಥಾನ ಪಕ್ಕ ಅವರದ್ದು ಸಮಾಧಿ ಇದೆ. ಮತ್ತು ಅದೇ ರೀತಿಯ ಬೇರೆ ಬೇರೆ ಕಡೆ ಅವರು ನಮ್ಮ ಸಮುದಾಯ ಅವರು ಮತ್ತು ಎಲ್ಲ ಜನ ಸಾಮಾನ್ಯ ಅವರು ಎಲ್ಲ ಪೂಜೆ ಮಾಡ್ತಾರೆ. ಮತ್ತು ಈ ದಿವಸಕ್ಕೆ ಅವರಿಗೆ ನೆನಪು ಆಗಬೇಕು ಮತ್ತು ಅವರ ಜೀವನ ಮೂಲಕ ನಮಗೆ ಏನು ಸಂದೇಶ ಸಿಕ್ಕಿದೆ ಅದನ್ನು ಪಾಲನೆ ಮಾಡಬೇಕು